ದಕ್ಷಿಣ ಅಮೆರಿಕದ ಈಕ್ವೆಡಾರ್ ಬಳಿ ಪೆಸಿಫಿಕ್ ಮಹಾಸಾಗರದಲ್ಲಿರುವ ಗ್ಯಾಲಪಗೋಸ್ ದ್ವೀಪಗಳಲ್ಲಿ ಮಾತ್ರ ಕಂಡುಬರುವ ಈ ಸಮುದ್ರ ಇಗ್ವಾನಗಳು ಇವು ಒಂದು ಜಾತಿಯ ಅಲ್ಲಿಗಳು ಸಮುದ್ರದಲ್ಲಿ ವಾಸಿಸುವ ಮತ್ತು ಸಮುದ್ರದಲ್ಲಿ ಆಹಾರ ಸೇವಿಸುವ ಏಕೈಕ ಅಲ್ಲಿಗಳೆಂದರೆ ಇವೆ ಈ ಸಮುದ್ರ ಇಗ್ವಾನಗಳು ಈ ಅಲ್ಲಿಗಳು ಸಸ್ಯಹಾರಿಗಳಾಗಿದ್ದು ಇವು ಸಮುದ್ರದ ಬಂಡೆಗಳ ಮೇಲೆ ಉಬ್ಬರವಿಳಿತದ ಕೊಳಗಳಲ್ಲಿ ಮತ್ತು ಸಮುದ್ರದಲ್ಲಿ ಕಂಡುಬರುವ ಈ ಕಡಲಕಳೆ ಮತ್ತು ಪಾಚಿಗಳನ್ನು ತಿಂತವೆ ಇವು ಸುಮಾರು 5 ಅಡಿ ಉದ್ದ ಬೆಳೆಯುತ್ತವೆ ಈ ಸಮುದ್ರ ಇಗ್ವಾನಗಳು ಭೂಮಿ ಮೇಲೆ ಬೃಹತ್ತಾಕಾರದ ಅಲ್ಲಿಗಳಾಗಿರುತ್ತವೆ ಇವು ಸಮುದ್ರದಲ್ಲಿ ಸುಲಭವಾಗಿ ಮತ್ತು ಶಕ್ತಿಶಾಲಿ ಈಜುಗಾರರಾಗಿವೆ ಶಾರ್ಕುಗಳು ಅತ್ಯುತ್ತಮ ಶ್ರವಣವನ್ನು ಹೊಂದಿದವೆ ಮತ್ತು ಇವು ಸಮುದ್ರದಲ್ಲಿ ಹಲವಾರು ಮೀಟರ್ಗಳಷ್ಟು ದೂರವಿರುವ ಪ್ರಾಣಿಗಳ ಹೃದಯ ಬಡಿತವನ್ನು ಗ್ರಹಿಸಿಕೊಂಡು ಆ ಪ್ರಾಣಿಗಳ ಮೇಲೆ ಆಕ್ರಮಣ ಮಾಡುತ್ತವೆ ಈ ಇಗ್ವಾನಗಳು ಈ ಶಾರ್ಕ್ಗಳಿಂದ ರಕ್ಷಿಸಿಕೊಳ್ಳೋದಕ್ಕೆ ಇವುಗಳು ಶಾರ್ಕ್ ಹತ್ರ ಹೋದಾಗ ಈ ಇಗ್ವಾನಗಳು ತಮ್ಮ ಹೃದಯ ಬಡಿತವನ್ನು ನಿಲ್ಲಿಸಿಬಿಡ್ತವೆ ಸುಮಾರು 45 ನಿಮಿಷದಷ್ಟು ಇವುಗಳು ಯಾವುದೇ ತೊಂದರೆ ಇಲ್ಲದೆ ತಮ್ಮ ಹೃದಯ ಬಡಿತವನ್ನು ನಿಲ್ಲಿಸಿಬಿಟ್ಟು ಈ ಶಾರ್ಕ್ಗಳಿಂದ ರಕ್ಷಿಸಿಕೊಳ್ತವೆ ಅಣಬೆಗಳನ್ನು ಸಾಮಾನ್ಯವಾಗಿ ವೆಜಿಟೇಬಲ್ ಅಂತ ಕರಿತೀವಿ ಆದರೆ ವೈಜ್ಞಾನಿಕವಾಗಿ ಅವು ಸಸ್ಯಗಳಲ್ಲ ಇವು ಶಿಲೀಂಧ್ರಗಳು ಆದರೂ ಕೆಲವು ಲಕ್ಷಣಗಳು ಸಸ್ಯಗಳಂತೆ ಹೋಲ್ತದೆ ಅದರಿಂದ ನಾವು ಅವುಗಳನ್ನು ವೆಜಿಟೇಬಲ್ ಅಂತ ವಿಂಗಡಿಸ್ತೀವಿ ಆದರೆ ಪೋರ್ಟೇಬಲ್ ಮಶ್ರೂಮ್ ಅಂತ ಒಂದು ಅಣಬೆ ಇದೆ ಇದನ್ನು ಸಂಪೂರ್ಣವಾಗಿ ಬೇಯಿಸಿದಾಗ ಅದನ್ನು ತಿನ್ನಬೇಕಾದ್ರೆ ಅವು ಸಸ್ಯಗಳಿಗಿಂತ ಹೆಚ್ಚಾಗಿ ಮಾಂಸದ ರುಚಿನ ಕೊಡ್ತವೆ ಆದರೆ ವೈಜ್ಞಾನಿಕವಾಗಿ ಇದನ್ನು ನಿಖರವಾಗಿ ಹೇಳಲು ಸಾಧ್ಯವಿಲ್ಲ ಆದರೆ ಜೆನೆಟಿಕ್ ಸ್ಟಡೀಸ್ ಅನುವಂಶಿಕ ಅಧ್ಯಯನಗಳು ಈ ಅಣಬೆಗಳು ಶಿಲೀಂಧ್ರಗಳು ಮತ್ತು ಪ್ರಾಣಿಗಳ ಒಂದೇ ಪೂರ್ವಜರಿಂದ ವಿಕಸನಗೊಂಡಿದೆ ಅಂತಂದೇಳಿ ಸಂಶೋಧಕರು ಅಭಿಪ್ರಾಯಪಟ್ಟಿದ್ದಾರೆ 1993 ಸಂಶೋಧಕರು ಒಂದು ಆರ್ಟಿಕಲ್ ಪಬ್ಲಿಷ್ ಮಾಡ್ತಾರೆ ಅವರು ಬ್ಯಾಕ್ಟೀರಿಯಾ ಸಸ್ಯಗಳು ಪ್ರಾಣಿಗಳು ಮತ್ತು ಶಿಲೀಂಧ್ರಗಳ ನಡುವೆ 25 ರೀತಿಯ ಪ್ರೋಟೀನ್ಗಳು ಮತ್ತು DNA ಸೀಕ್ವೆನ್ಸ್ಗಳನ್ನ ತೆಗೆದುಕೊಂಡು ಹೋಲಿಕೆ ಮಾಡಿದಾಗ ಸಸ್ಯಗಳು ಮತ್ತು ಬ್ಯಾಕ್ಟೀರಿಯಾಗಳು ಹೊಂದಿರದ ಕೆಲವು ಪ್ರೋಟೀನ್ಗಳಿರ್ತವಲ್ಲ ಅವು ಪ್ರಾಣಿಗಳು ಮತ್ತು ಶಿಲೀಂಧ್ರಗಳನ್ನು ಹೋಲಿಕೆಗಳನ್ನು ಪ್ರದರ್ಶಿಸುತ್ತವೆ ಎಂದು ಕಂಡುಕೊಳ್ತಾರೆ ಸಾಂಪ್ರದಾಯಿಕ ಮತ್ತು ಪ್ರಸ್ತುತ ವರ್ಗೀಕರಣಕ್ಕೆ ವ್ಯತಿರಿಕ್ತವಾಗಿ ಪ್ರಾಣಿಗಳು ಮತ್ತು ಶಿಲೀಂಧ್ರಗಳ ಹೋಲಿಕೆ ಆಧರಿಸಿ ಇವುಗಳನ್ನು ಸಹೋದರಿ ಗುಂಪುಗಳನ್ನಾಗಿ ಗುರುತಿಸಿದ್ದಾರೆ ಮೆಣಸಿನಕಾಯಿ ಕೇವಲ ಆರೋಗ್ಯಕ್ಕೆ ಅಡಿಗೆಗೆ ಮತ್ತು ಮಸಾಲೆಗಳಿಗೆ ಮಾತ್ರವಲ್ಲದೆ ಈ ಸೌರಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸಲು ಸಾಧ್ಯವಾಗ್ತದೆ ಇದರಿಂದ ಈ ಚೀನಾದ ವಿಜ್ಞಾನಿಗಳ ತಂಡವೊಂದು ಈ ಮೆಣಸಿನಕಾಯಿಯಲ್ಲಿರುವ ಸಕ್ರಿಯ ಘಟಕವಾದ ಕ್ಯಾಪ್ಸಿಸಿನ್ನೊಂದಿಗೆ ಸಂಸ್ಕರಿಸಿದ ಸೌರ ಫಲಕ ಕೋಶಗಳು ಮತ್ತು ಸೌರಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಿದ್ದವೆ ಎಂದು ಗಮನಿಸಿದ್ದಾರೆ ನಮಗೆಲ್ಲ ಗೊತ್ತು ಈ ಅಲ್ಟ್ರಾ ಥಿನ್ ಲೆಡ್ ಬೇಸ್ಡ್ ಸೋಲಾರ್ ಸೆಲ್ಸ್ಗಳು ಸಿಲಿಕಾನ್ ಬೇಸ್ಡ್ ಸೋಲಾರ್ ಸೆಲ್ಸ್ಗಿಂತ ಹೆಚ್ಚಿನ ಬೆಳಕನ್ನು ಹೀರಿಕೊಳ್ತವೆ ಅಂತಂದೇಳಿ ಆಗಿದ್ದರೂ ಸಹ ಇವುಗಳು ಕೂಡ ಸೌರಶಕ್ತಿಯ ಕೆಲವು ಭಾಗವನ್ನು ಶಾಖದ ರೂಪದಲ್ಲಿ ಬಿಡುಗಡೆ ಮಾಡ್ತವೆ ಹಾಗಾಗಿ ಶಾಂಘೈ ವಿಶ್ವವಿದ್ಯಾಲಯದ ಸಂಶೋಧಕರು ಈ ಕ್ಯಾಪ್ಸಿಸಿನನ್ನು ಎನರ್ಜಿ ಬೂಸ್ಟಿಂಗ್ ಆಗಿ ಕೆಲಸ ಮಾಡಿ ಇದು ಎಲೆಕ್ಟ್ರಾನ್ಸ್ಗಳನ್ನು ವಿದ್ಯುತ್ ವೇಷಗಳನ್ನು ಸಾಗಿಸಲು ಸಾಧ್ಯವಾಗ್ತದೆ ಎಂದು ತಿಳಿದಿದ್ದಾರೆ ಇದನ್ನು ಅಲ್ಟ್ರಾ ಥಿನ್ ಪೆರೋವಿಸ್ಕೈಟ್ ಸೌರ ಕೋಶಗಳಿಗೆ ಸೇರಿಸ್ತಾರೆ ಕ್ಯಾಪ್ಸಿಸಿನಿಂದ ಮಾಡಲ್ಪಟ್ಟ ಸೋಲಾರ್ ಸೆಲ್ಸ್ಗಳು ಮತ್ತು ಸಾಮಾನ್ಯ ಸೋಲಾರ್ ಸೆಲ್ಸ್ಗಳನ್ನು ಪ್ರಾಯೋಗಿಕವಾಗಿ ಪರೀಕ್ಷೆ ಮಾಡಿದಾಗ ಈ ಮೆಣಸಿನಕಾಯಿಯ ಕ್ಯಾಪ್ಸಿಸಿನಿಂದ ಮಾಡಲ್ಪಟ್ಟ ಸೋಲಾರ್ ಸೆಲ್ಸ್ಗಳು ಸಾಮಾನ್ಯ ಸೋಲಾರ್ ಸೆಲ್ಸ್ಗಳಿಗಿಂತ ಹೆಚ್ಚಿನ ವಿದ್ಯುತ್ತನ್ನು ಉತ್ಪಾದಿಸ್ತವೆ ಅವುಗಳನ್ನು ಅಳತೆ ಮಾಡಿದಾಗ ಈ ಸಾಮಾನ್ಯ ಸೋಲಾರ್ ಸೆಲ್ಸ್ಗಳು 19.1%ರಷ್ಟು ಶಕ್ತಿನ ಉತ್ಪರಿವರ್ತಿಸಿದರೆ ಈ ಮೆಣಸಿನಕಾಯಿಯ ಕ್ಯಾಪ್ಸಿಸಿನಿಂದ ಮಾಡಲ್ಪಟ್ಟ ಸೋಲಾರ್ ಸೆಲ್ಸ್ಗಳು 21.88% ಶಕ್ತಿಯನ್ನು ಪರಿವರ್ತಿಸುತ್ತವೆ ಕ್ರೊಯೇಷ್ಯಾದಲ್ಲಿ 79 ದೊಡ್ಡ ದ್ವೀಪಗಳಿವೆ ಮತ್ತು 500ಕ್ಕೂ ಹೆಚ್ಚು ಸಣ್ಣ ದ್ವೀಪಗಳನ್ನು ಹೊಂದಿದೆ ಅದರಲ್ಲಿ ಬೆಲ್ಜಿನ್ಯಾಕ್ ಅನ್ನೋದು ಒಂದು ಸಣ್ಣ ದ್ವೀಪ ಇದೆ ಇದು ಕೇವಲ 0.14 ಚದರ ಕಿಲೋಮೀಟರ್ ಮೇಲ್ಮೈ ಮತ್ತು 1431 ಮೀಟರ್ ಉದ್ದದ ಕರಾವಳಿಯನ್ನು ಹೊಂದಿದೆ ಇಲ್ಲಿ ಜನರ ವಾಸ ಇಲ್ಲ ಆದರೆ ಈ ಕ್ರೊಯೇಷ್ಯಾ ಇತ್ತೀಚೆಗೆ ಯುನೆಸ್ಕೋದ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಯಲ್ಲಿ
ಈ ಬೆಲ್ಜಿನಿಯಂ ದ್ವೀಪವನ್ನ ಸೇರಿಸಬೇಕು ಅಂತ ವಿನಂತಿಸಿದೆ. ಕಾರಣ ಏನಂದ್ರೆ ಇಡೀ ದ್ವೀಪ ಕಡಿಮೆ ಕಲ್ಲಿನ ಗೋಡೆಗಳಿಂದ ಮಾಡಲ್ಪಟ್ಟಿದೆ. ಇದು ಒಟ್ಟು 23 ಕಿಲೋಮೀಟರ್ ಉದ್ದವಿದ್ದು ಮೇಲಿನಿಂದ ನೋಡಿದ್ರೆ ಇದು ಮಾನವನ ಬೆರಳಚ್ಚು ಈ ಫಿಂಗರ್ ಪ್ರಿಂಟ್ ರೀತಿ ಕಾಣುತ್ತೆ. ಇಲ್ಲಿರುವ ಗೋಡೆಗಳನ್ನ 16ನೇ ಶತಮಾನದಲ್ಲಿ ನಿರ್ಮಿಸಿದ್ದಾರೆ. ಈ ಗೋಡೆಗಳು ಯಾವುದೇ ರೀತಿ ಗಾರೆ ಸಿಮೆಂಟ್ ಇಲ್ಲದೆ ಇದನ್ನ ನಿರ್ಮಿಸುತ್ತಾರೆ. ಸರಳವಾಗಿ ಕೇವಲ ಒಂದು ಕಲ್ಲಿನ ಮೇಲೆ ಮತ್ತೊಂದು ಕಲ್ಲನ್ನಿಟ್ಟು ಒಂದರ ಮೇಲೊಂದಂತೆ ಈ ಕಲ್ಲುಗಳನ್ನು ಅಳವಡಿಸಿಬಿಟ್ಟು ಈ ಗೋಡೆನ ನಿರ್ಮಿಸಿದ್ದಾರೆ. ಹಾಗಾಗಿ ಇದು ನೋಡಲು ತುಂಬ ಆಸಕ್ತಕರವಾಗಿದೆ ಮತ್ತು ಪ್ರವಾಸಿಗರನ್ನ ಆಕರ್ಷಿಸುತ್ತದೆ. ಈ ಪ್ರಪಂಚದ ಅತ್ಯಂತ ಹಳೆಯ ಮತ್ತು ಇಂದಿನವರೆಗೂ ಒತ್ತಿ ಉರಿಯುತ್ತಿರುವ ಮತ್ತು ದೀರ್ಘಾವಧಿಯ ಬಲ್ಬ್ ಇದೆ. ಇದರ ಹೆಸರು ಸೆಂಟಿನಿಯಲ್ ಬಲ್ ಲೈಟ್ ಅಂತ. ಇದು ಕ್ಯಾಲಿಫೋರ್ನಿಯಾದ ಫೈರ್ ಡಿಪಾರ್ಟ್ಮೆಂಟ್ನಲ್ಲಿದೆ. ಈ ಬಲ್ಬು 1901ರಿಂದ ಇಲ್ಲಿವರೆಗೂ ಸುಮಾರು 121 ವರ್ಷಗಳಿಂದ ನಿರಂತರವಾಗಿ ಬೆಳಗ್ತಾನೆ ಇದೆ. ಇದು ಮೂಲತಃ 30 ವ್ಯಾಟ್ ಬಲ್ಬ್ ಆಗಿದೆ. ಇದು ತುಂಬಾ ದಿನಗಳಿಂದ ಈ ಬಲ್ಬ್ ಬೆಳಗೋದ್ರಿಂದಾಗಿ ಈಗ ಇದು 4 ವ್ಯಾಟ್ನ ನೈಟ್ ಬಲ್ಬ್ ರೀತಿ ಕಡಿಮೆ ಬೆಳಕನ್ನ ಕೊಡ್ತಾ ಇದೆ. ಈ ಬಲ್ಬ್ ಅನ್ನ 1890ರ ದಶಕದಲ್ಲಿ ಶೆಲ್ಬೆ ಎಲೆಕ್ಟ್ರಿಕ್ ಕಂಪನಿ ತಯಾರಿಸಿದೆ ಮತ್ತು ಇದನ್ನ ಫ್ರೆಂಚ್ ಇಂಜಿನಿಯರ್ ಆದಂತ ಅಡಲ್ಪ್ ಚೆಲ್ಲೆಟ್ ಅವರು ಅಭಿವೃದ್ಧಿಪಡಿಸಿದ್ದಾರೆ. ಈ ಬಲ್ಬ್ ತನ್ನ ಜೀವಿತಾವಧಿಯಲ್ಲಿ ಕೇವಲ 22 ನಿಮಿಷ ಮಾತ್ರ ವಿದ್ಯುತ್ನಿಂದ ವಂಚಿತವಾಗಿ ಆಫ್ ಆಗಿತ್ತು. ಯಾಕೆಂದರೆ 1979ರಲ್ಲಿ ಅಗ್ನಿಶಾಮಕ ಇಲಾಖೆಯವರು ಈ ಬಲ್ಬ್ನೊಂದಿಗೆ ಅಗ್ನಿಶಾಮಕ ಠಾಣೆಯನ್ನು ಸ್ಥಳಾಂತರಗೊಳಿಸಬೇಕಾದ್ರೆ ಈ ಬಲ್ಬನ್ನು ಬಿಚ್ಚಿ ತೆಗೆದುಕೊಂಡು ಹೋಗಬೇಕಾಗಿತ್ತು. ಆ 22 ನಿಮಿಷ ಬಿಟ್ಟರೆ ಇದು ನಿರಂತರವಾಗಿ ಬೆಳಗ್ತಾನೆ ಇದೆ. 2001ರಲ್ಲಿ ಈ ಬಲ್ಬ್ ತನ್ನ 100ನೇ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದೆ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ಈ ವಿಡಿಯೋ ಮುಗೀತು. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್.